ಕೇಳುವ ಜಾತ್ಯಾತೀತ ಜನತಾದ ವತಿಯಿಂದ ಪಕ್ಷದ ಮುಖಂಡರು ಮೈತ್ರಿಯ ಅಭ್ಯರ್ಥಿಗಳನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ, ನಾಮಪತ್ರವನ್ನು ಸಲ್ಲಿಸಿದ್ದರು. ಇದರಲ್ಲಿ ಮತದಾರರು ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡತಕ್ಕಂತ ಮತದಾರರೇ ಇರ್ತಕ್ಕಂಥ ಅವರ ಕ್ರಿಮಿ ಲೇಯರ್ ಆಫ್ ದಿ ಸೊಸೈಟಿ. ಭಾರತೀಯ ಸಂವಿಧಾನದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಉಚಿತವಾಗಿ ಶಿಕ್ಷಣ ಸಿಗಬೇಕು, ಉಚಿತವಾದ ಆರೋಗ್ಯ ಸಿಗಬೇಕು, ಕಾಪಾಡ್ತಕ್ಕಂಥ ಕೆಲಸ ಸರ್ಕಾರಗಳದ್ದು ಅನ್ನೋ ವಿಚಾರವನ್ನು ನಮ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ. ಇಟ್ ಇಸ್ ಎ ರೈಟ್ ಆಫ್ ಎವ್ರಿಬಡಿ. ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೊಸ ಸರ್ಕಾರ ಬರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏಕಕಾಲದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣದ ಸುಮಾರು 14,000 ಶಿಕ್ಷಕರನ್ನ ನೇಮಕ ಮಾಡಿ ಆದ್ಮೇಲೆ ಅದಕ್ಕೆ ಆದೇಶ ಆಗಿದ ಮೇಲೆ ಅವ್ರ ನೇಮಕ ಆಗಿ ಈಗ ಏಡೆಡ್ ಶಾಲೆಗಳಲ್ಲಿ ಕೆಲಸ ಮಾಡತಕ್ಕಂಥ ಶಿಕ್ಷಕರ ನೇಮಕಾತಿ ಆಗಬೇಕು. ಇದು ಸ್ಯಾಂಕ್ಷನ್ ಪೋಸ್ಟ್ಗಳು. ಸ್ಯಾಂಕ್ಷನ್ ಪೋಸ್ಟ್ಗಳು ಅಂದು ಬಹಳ ಕಾಲದಲ್ಲಿ ಬಂದಂಥ ಸ್ಯಾಂಕ್ಷನ್ ಪೋಸ್ಟ್ಗಳು. ಅದು ರಿಟೈರ್ಮೆಂಟ್ ಇರ್ಬೋದು, ತೀರಿ ಹೋದಂಥ ಸಂದರ್ಭ ಇರ್ಬೋದು, ಸಬ್ಜೆಕ್ಟ್ ಟೀಚರ್ಸ್ಗಳನ್ನ ನೇಮಕ ಮಾಡ್ಬೇಕಾದ್ರೆ ಇದುವರೆಗೂ ನೇಮಕ ಮಾಡೋಕೆ ಆಗಿತ್ತು. ಹಾಗಿದ್ರೆ ಕ್ವಾಲಿಟಿ ಆಫ್ ಎಜುಕೇಷನ್ ಹೇಗೆ ಕೊಡ್ತು? ಕ್ವಾಲಿಟಿ ಆಫ್ ಎಜುಕೇಷನ್ ಬಗ್ಗೆ ಸರ್ಕಾರ ಮಾತಾಡ್ತಾ ಇದೆ. ಹಾಗಿದ್ರೆ ಒತ್ತಾಯ, ನಮ್ದೆಲ್ಲ ಒತ್ತಾಯ ಇತ್ತು ವಿಧಾನ ಪರಿಷತ್ತಿನಲ್ಲಿ, ನಿಜವಾಗಿ ಶಿಕ್ಷಣ ದೊರಕಬೇಕಾದಂಥ ಕೊಡ್ತಕ್ಕಂಥ ಜಿಲ್ಲೆಗಳಾಗಿರ್ತಕ್ಕಂಥ ಉಡುಪಿ, ಅವಿಭಾಜ್ಯ ದಕ್ಷಿಣ ಕನ್ನಡ, ಮಂಗಳೂರು, ನಾವು ಪ್ರತಿನಿಧಿಸ್ತಕ್ಕಂಥ ಶಿವಮೊಗ್ಗ, ಕೂರ್ಗು, ಚಿಕ್ಕಮಗಳೂರಿನಲ್ಲಿ ಇವತ್ತು ರಿಸಲ್ಟ್ ಬಂದಿದೆ, ಅವೆಲ್ಲ ಗಮನ ಮಾಡಬೇಕು. ಚಿತ್ರದುರ್ಗ ಕಳೆದ ಬಾರಿ ಮೊದಲನೇ ಸ್ಥಾನದಲ್ಲಿತ್ತು SSLC ಫಲಿತಾಂಶ ಘೋಷಣೆ. ಶಿಕ್ಷಕರೇ ಇಲ್ಲೇ ಇದ್ರೆ, ಸಬ್ಜೆಕ್ಟ್ ಟೀಚರ್ ಇದ್ರೆ, ಓಕೆ, ಗೆಟ್ ಕ್ವಾಲಿಟಿ ಆಫ್ ಎಜುಕೇಶನ್ ಫಾರ್ ಅವರ್ ಚಿಲ್ಡ್ರನ್ಸ್. ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ. ಮತ್ತೆ ಇವರು ಪಡ್ಕೊಳ್ತಾ ಇದ್ದಾರೆ NPS, OPS, NPS, OPS ನಾವು ಮಾಡ್ತೀವಿ. ಕಳೆದ ಬಾರಿ ಚುನಾವಣೆಯಲ್ಲಿ ಏನು ಘೋಷಣೆ ಮಾಡಿದ್ದೀವಿ ಸರ್ಕಾರ? ವೋಟ್ ಫಾರ್ OPS ಅಂತೇಳಿ ನಾವು ಬಂದ ಒಂದು ತಿಂಗಳಲ್ಲಿ ನಾವು OPS ಅನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದಂತ ಸರ್ಕಾರ ಈಗ ಒಂದು ವರ್ಷ ಇವತ್ತಿಗೆ ಮುಗಿತಾ ಬಂದಿದೆ. ಇವತ್ತಿನವರೆಗೆ OPS ಬಗ್ಗೆ ಮಾತಾಡ್ತೇನೆ. ಮತ್ತೆ ಈಗ ಚುನಾವಣೆಯಲ್ಲಿ ಪರಿಯಂತ ಇರಲಿ, ನಾವು OPS ಕೊಡ್ತೀವಿ. ನೀವು ನೇಮಕ ಮಾಡಿರ್ತಕ್ಕಂಥದ್ದು ಅಂದು ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ OPS ಬಗ್ಗೆ ಸಮಿತಿಯನ್ನು ಸೂಚನೆ ಮಾಡಿದಂತ ಸಮಿತಿಯನ್ನ ರದ್ದು ಮಾಡಿದಂತ ಕಾರ್ಯಕರ್ತರಿದ್ರೆ ಅದು ಈ ಕಾಂಗ್ರೆಸ್ ಸರ್ಕಾರಕ್ಕೆ. OPS ಬಗ್ಗೆ ಮಾತಾಡ್ತಕ್ಕಂಥ ನೀವು ವೋಟ್ ಫಾರ್ OPS ಅಂತ ಹೇಳಿದರೆ ಅದರ ಕೂಡಲೇ ತಕ್ಷಣದಿಂದಲೇ ಜಾರಿಗೆ ಬರೋದಿತ್ತು, ನೋಡಬೇಕಾದಂತ ಕರ್ತವ್ಯ ಇದ್ರೂ ಕೂಡ ಅದ್ರ ಬಗ್ಗೆ ಚಕಾರ ಇರಲಿಲ್ಲ. ಈ ಚುನಾವಣೆ ಸಂದರ್ಭದಲ್ಲಿ ನೀವು ಆ ವಿಷಯವನ್ನು ನೀವು ಮುಂದಿಟ್ಟಿದ್ದೀರಿ. ನೀವು ಹಾಗಾಗಿ ಅದ್ರ ಬಗ್ಗೆ ಎಚ್ಚರ ವಹಿಸಿ ಮಾತಾಡಬೇಕಾಗ್ತದೆ. ಇದನ್ನ ಮೊದಲನೇ ಬಾರಿಗೆ ಇದನ್ನು ಜಾರಿಗೆ ಬಂದದ್ದು NPS ಜಾರಿಗೆ ತಂದದ್ದು ಕಾಂಗ್ರೆಸ್ ಕೇಂದ್ರದಲ್ಲಿ ಸರ್ಕಾರ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಇದ್ದಂಥ ಮತ್ತೊಮ್ಮೆ ನಿಮಗೆ ಜ್ಞಾಪಕ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಜವಾಬ್ದಾರಿ ಇದೆ, ನೀವು ಮಾಡಿರ್ತಕ್ಕಂಥ ತಪ್ಪನ್ನ ನೀವೇ ಸರಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಮುಖ್ಯಮಂತ್ರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಇನ್ನು ಕನ್ನಡ ಶಾಲೆಗಳ ಬಗ್ಗೆ ನೀವು ಚಕಾರಣೆ ಇರ್ತಾ ಇಲ್ಲ. ನೀವು ಇರ್ತಕ್ಕಂಥ ಕನ್ನಡ ಶಾಲೆಗಳನ್ನ ಮುಚ್ಚಿ ಹೋಗ್ತಕ್ಕಂಥ ಪರಿಸ್ಥಿತಿ, ಏಳೆಂಟು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದ್ದರೆ ಏಳೆಂಟು ಶಾಲೆಗಳು ಮುಚ್ಚೋಗ್ತಕ್ಕಂಥ ಪರಿಸ್ಥಿತಿ, ಮಕ್ಕಳ ಹಾಜರಾತಿ ಬಗ್ಗೆ, ಮಕ್ಕಳ ರೇಷ್ಯೋ ಬಗ್ಗೆ ಇವತ್ತು ಬಹಳ ದೊರೆ ಉದಾಸೀನತೆ ಅಂತ ಇರ್ತಕ್ಕಂಥ ಸರ್ಕಾರ ಈ ಬಗ್ಗೆ ಗಮನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಇಷ್ಟ ಹೇಳ್ತೇನೆ.
ಇನ್ನು ಮಾನ್ಯತೆ ನವೀಕರಣ, ಮಾನ್ಯತೆ ನವೀಕರಣದ ಬಗ್ಗೆ ಈಗೆಲ್ಲ ಗೊತ್ತಿದೆ. ಪ್ರೈವೇಟ್ ಶಾಲೆಗಳು ಬಹಳ ತತ್ತರಿಸಿ ಹೋಗಿದ್ದಾರೆ ಇವತ್ತು, ವಿಶೇಷವಾಗಿ ಈ ಭಾಗದಲ್ಲಿ ದಕ್ಷಿಣ ಕನ್ನಡ ಅವಿಭಾಜ್ಯ ದಕ್ಷಿಣ ಕನ್ನಡ. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಹೋಗ್ತೀನಿ. ಸುಪ್ರೀಂ ಕೋರ್ಟ್ ಆದೇಶ, ಇಟ್ ಇಸ್ ಓನ್ಲಿ ಇಟ್ ಇಸ್ ನಾಟ್ ಅಪ್ಲಿಕಬಲ್ ಟು ದಿ ಗವರ್ಮೆಂಟ್ ಸ್ಕೂಲ್ಸ್. ಸರ್ಕಾರ ಕಣ್ ತೆರೀಬೇಕು. ಅನೇಕ ಜನ ಉತ್ತಮವಾದ ಶಿಕ್ಷಣ ತಜ್ಞರು ನಮ್ಮ ಹತ್ರ ಮಾತಾಡಿದರು, ನಮ್ಮಲ್ಲಿ ಉತ್ತಮವಾದ ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ತಕ್ಕಂಥ ಸರ್ವಶಕ್ತಿ ಇದ್ದು ನಮ್ಮ ಶಾಲೆಗಳಲ್ಲಿ ಕೊಡ್ತಿದ್ರು ಕೂಡ ನಾವು 20-25 ಸ್ಥಾನದಲ್ಲಿ ಕಾಣ್ತಾ ಇದ್ದೇವೆ. ನಾರ್ತ್ ಕರ್ನಾಟಕದ ಭಾಗದಲ್ಲಿ ಎಲ್ಲ ಅವರ ಅಷ್ಟು ಮಂಚೂಣಿಯಲ್ಲಿ ಮೊದಲನೇ ಸ್ಥಾನ, 2-3 ಸ್ಥಾನ ಕೊಡ್ತಾ ಇದೆ. ಇಲ್ಲಿ ಕಾರಣ ಏನು ಅಂತೇಳಿ ನಮ್ಮ ಹತ್ರ ಎಲ್ಲ ಡಿಸ್ಕಸ್ ಮಾಡಿದ್ರೆ ನಾವು ವಿಧಾನ ಪರಿಷತ್ತಲ್ಲಿ ಬಹಳ ಚರ್ಚೆ ಆಯ್ತೀವಿ. ನೋಡಿ, ನಿಜವಾಗಿಯೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಶಿವಮೊಗ್ಗದಲ್ಲಿರ್ತಕ್ಕಂಥ ಹಿಂದುಳಿ ನಮ್ಮ ಕ್ಷೇತ್ರದಲ್ಲಿ ನಿಜವಾದ ಉತ್ತಮವಾದ ಕ್ವಾಲಿಟಿ ಆಫ್ ಎಜುಕೇಶನ್ ಸಿಗ್ತಾ ಇದೆ. ಅದು ಸರಿಯಾದ ರೀತಿ ಆಗ್ತಾ ಇಲ್ಲ, ಬೇರೊಂದು ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ. ಇದರ ಬಗ್ಗೆ ಗಂಭೀರವಾಗಿ ನೀವು ಸರ್ಕಾರ ತಗೊಳ್ಬೇಕು ಅಂತೇಳಿ ನಾವು ಒಂದು ಚರ್ಚೆ ವಿಷಯವಾಗಿ ಮಾತಾಡ್ತಿರ್ತಕ್ಕಂಥ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಕೂಡ ಭಾಗವಹಿಸಿದ್ದಾರೆ ಆ ಚರ್ಚೆಯಲ್ಲಿ. ಅದರ ಪರಿಣಾಮ ಏನಾಯಿತು? ಇವತ್ತು ಇಡೀ ರಾಜ್ಯದಲ್ಲಿ ನೀವು ಮಾಡಿದ್ದೀರಿ, ಕ್ಯಾಮ್ರಾ ಅಳವಡಿಸಿದ್ರಿ, ನಿಜವಾದ ಎಬಿಲಿಟಿ ಇರ್ತಕ್ಕಂಥ ಶಿಕ್ಷಣ ಆಚೆ ಬಂದಿದೆ. ಇವತ್ತು ಉಡುಪಿ ಪ್ರಥಮ ಸ್ಥಾನದಲ್ಲಿ ನಿಂತಿದೆ, ಮಂಗಳೂರು 2ನೇ ಸ್ಥಾನದಲ್ಲಿ ನಿಂತಿದೆ, ಶಿವಮೊಗ್ಗ 3ನೇ ಸ್ಥಾನದಲ್ಲಿ ನಿಂತಿದೆ, ಕೊಡಗು ಜಿಲ್ಲೆ 4ನೇ ಸ್ಥಾನದಲ್ಲಿ ನಿಂತಿದೆ, ಚಿಕ್ಕಮಗಳೂರು 18ನೇ ಸ್ಥಾನದಲ್ಲಿ ನಿಂತಿದೆ, 10ನೇ ಸ್ಥಾನಕ್ಕೆ ಬಂದಿದೆ. ನಾವು ಅತ್ಯಂತ ಸಂತೋಷದಿಂದ ಹೆಮ್ಮೆಯಿಂದ ಎದೆ ತಟ್ಟಿ ಹೇಳ್ತೀವಿ, ನಾವು ರಾಜ್ಯದಲ್ಲಿ ಉಡುಪಿ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಮೊದಲನೇ ಮತ್ತು 2ನೇ ಸ್ಥಾನ ಮತ್ತು 3ನೇ ಸ್ಥಾನವನ್ನು ಪಡೆಯುವುದರಲ್ಲಿ ಯಶಸ್ವಿ ಆಯಿತು. ನಿಜವಾದ ಶಿಕ್ಷಣವನ್ನು ಕೊಡ್ತಕ್ಕಂಥ ಶಿಕ್ಷಕರು, ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ತಕ್ಕಂಥ ಶಿಕ್ಷಕರು ನಮ್ಮ ಜಿಲ್ಲೆಗಳಲ್ಲಿ ಇದ್ದಾರೆ ಎನ್ನುವ ವಿಚಾರವನ್ನು ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀವಿ. ಮೊದಲನೇದಾಗಿ ಹೃದಯ ತುಂಬಿದ ಧನ್ಯವಾದಗಳನ್ನು ಅದು ಕಾರಣಕರ್ತರಾಗಿರ್ತಕ್ಕಂಥ ಪೋಷಕರೊಂದರು, ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ತುಂಬುವುದಿಲ್ಲ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ. ಇದನ್ನು ಸರ್ಕಾರ ಸರ್ಕಾರಕ್ಕೆ ಮಾಡುವ ಆದರೆ 7 ಶಾಲೆಗಳು ಮತ್ತು ಪ್ರೈವೇಟ್ ಶಾಲೆಗಳಿಗೆ ಮಾತ್ರ ಅನುದಾನ ರಹಿತ ಶಾಲೆಗಳಿಗೆ ಯಾಕೆ ಈ ಸುಪ್ರೀಂ ಕೋರ್ಟ್ನ ಕಾನೂನು ಅಷ್ಟೊಂದು ನೀವು ತೀಕ್ಷ್ಣವಾಗಿ ಪರಿಗಣಿಸ್ತಾರೆ? ಆದರೂ ಕೂಡ 7-12 ಶಾಲೆಗಳಲ್ಲಿ ಆ ಮಾನ್ಯತೆ ನವೀಕರಣ ಬಗ್ಗೆ ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಬಿಲ್ಡಿಂಗ್ ಕ್ಲಿಯರೆನ್ಸ್ ಇರ್ಬೋದು, ಫೈರ್ ಕ್ಲಿಯರೆನ್ಸ್ ಇರ್ಬೋದು, ಇದ್ರ ಬಗ್ಗೆ ಬಹಳ ಕಾಳಜಿ ಮಾಡಿದ್ದಾರೆ, ಮಾಡಿಲ್ಲ ಅಂತ ನಾನು ಹೇಳ್ತೀನಿ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಅದಕ್ಕೂ ಅನ್ವಯಿಸೋದ್ರಿಂದ ಸರ್ಕಾರಿ ಶಾಲೆಗಳು ರೋಲ್ ಮಾಡಲಾಗಿ ಮಾಡಬೇಕಾದಂಥ ಕರ್ತವ್ಯ ಇವತ್ತು ಸರ್ಕಾರಕ್ಕಿದ್ದರೂ ಕೂಡ ಇವತ್ತು ಒಂದೇ ಒಂದು ಶಾಲೆಯನ್ನು ಸುಪ್ರೀಂ ಕೋರ್ಟ್ ಆದೇಶದ ಅನುಗುಣವಾಗಿ ಬಿಲ್ಡಿಂಗ್ ಕ್ಲಿಯರೆನ್ಸ್ ಅನುಗುಣವಾಗಿ ಇವತ್ತರೆಗೆ ಒಂದೇ ಒಂದು ಶಾಲೆಯನ್ನು ತಯಾರು ಮಾಡಿ ನಾಡಿಗೆ ತೋರಿಸಿದೆ ಇರ್ತಕ್ಕಂಥ ಸರ್ಕಾರ ಕೂಡಲೇ ಗೌರವಿಸಬೇಕು ಅಂತೇಳಿ ಈ ಸಂದರ್ಭ ಒತ್ತಿದೆ, ಒತ್ತಾಯ ಮಾಡ್ತೇನೆ. ಜೊತೆಗೆ ಮಾನ್ಯತೆ ನವೀಕರಣ 10 ವರ್ಷಗಳಿಗೆ ಕನಿಷ್ಠ 10 ವರ್ಷಗಳು ಒಂದ್ಸರಿ ಮಾನ್ಯತೆ ನವೀಕರಣ ಆಗಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ಇದನ್ನು ವಿಧಾನ ಪರಿಷತ್ವರೆಗೂ ಕೂಡ ನಾವು ಮಾತಾಡ್ತೀವಿ. ಬಿಲ್ಡಿಂಗ್ ಕ್ಲಿಯರೆನ್ಸ್, ಒಮ್ಮೆ ಬಿಲ್ಡಿಂಗ್ ಅನ್ನು ಕಟ್ಟಿದ್ರೆ ಆ ಬಿಲ್ಡಿಂಗ್ ಎಷ್ಟು ಸೈಜ್ ಇರಬೇಕು, ಕ್ಲಾಸ್ ರೂಮ್ ಹೇಗಿರಬೇಕು ಅಂತೇಳಿ ಒಮ್ಮೆ ಇನ್ಸ್ಪೆಕ್ಷನ್ ಆದ್ಮೇಲೆ ಅವರಿಗೆ ಕೊಟ್ಟ ಲೈಸೆನ್ಸ್ ಕೊಟ್ಟ ಮೇಲೆ ಮತ್ತೆ ಪದೇ ಪದೇ ಯಾಕೆ 2 ವರ್ಷಕ್ಕೊಂದ್ಸರಿ 2 ವರ್ಷಕ್ಕೊಂದ್ಸರಿ ಆ ಬಿಲ್ಡಿಂಗ್ ನ ನೀವು ಪರೀಕ್ಷೆಯನ್ನು ಮಾಡುದು 2 ವರ್ಷಕ್ಕೆ ಆಗ್ತದೆ, 25 ವರ್ಷಕ್ಕೊಂದ್ಸರಿ ನೋಡಿ ಆ ಬಿಲ್ಡಿಂಗ್ ಗಳು ಯಾಕೆ ಹೇಗೆ ವೆದರ್ ಇರ್ತಿದ್ದೆ, ಫಿಟ್ ಫಾರ್ ದಿ ಅವರ್ ಚಿಲ್ಡ್ರನ್ಸ್ ಕ್ಲಿಯರ್ಗೆ ಯೋಗ್ಯವಾಗಿದೆ ಇಲ್ಲ ಅನ್ನೋ ವಿಚಾರವನ್ನು ನೋಡ್ಬೇಕಾಗ್ತದೆ. ಹಾಗಾಗಿ ಅವೈಜ್ಞಾನಿಕವಾಗಿ ತಗೊಂಡಿರ್ತಕ್ಕಂಥ ತೀರ್ಮಾನಗಳನ್ನ ಕೈಗೊಳ್ಬೇಕು. ಜೊತೆಯಲ್ಲಿ ಮೊನ್ನೆ ಮಕ್ಕಳ ವಿದ್ಯಾಭ್ಯಾಸ ಫೇಲ್ ಆದ ಮಕ್ಕಳನ್ನ ಶಾಲೆಗೆ ಕರೆತರ್ತಕ್ಕಂಥ ಕೆಲಸ ಶಿಕ್ಷಕರಿಗೆ ಬಹಳಷ್ಟು ಕಿರುಕುಳ ಆಗಿದೆ, ತುಂಬಾ ಕಿರುಕುಳ ಆಗಿರೋ ನಾವು ಧ್ವನಿ ಎತ್ತಿದ್ದೇವೆ. ಇವತ್ತು ಹೊರಗಡೆ ಧ್ವನಿ ಎತ್ತಬೇಕಾದಂತ ಅನಿವಾರ್ಯ ಪರಿಸ್ಥಿತಿ, ನಿಮ್ಮ ಮುಖಾಂತರ ನಾವು ಧ್ವನಿ ಎತ್ತಿದ್ದು. ಆ ಧ್ವನಿ ಎತ್ತಿದ ಫಲವಾಗಿ ಇವತ್ತು ಯಾವ ಶಿಕ್ಷಕರು ಶಾಲೆಗೆ ಹಾಜರಾಗಬೇಕು ಅಂತ ಹೇಳಿದ್ರು, ಅದನ್ನು ರದ್ದತಿ ಮಾಡಿದರು. ಆದ್ರೆ ಈ ತೀರ್ಮಾನ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಅದಕ್ಕೆ ಗೊತ್ತಿರಲಿಲ್ವ ಆ ವಿಷಯ? ಇದು ರಜಾ ಇಲಾಖೆ ಇದೆ, ಶಿಕ್ಷಣ ಇಲಾಖೆ. ಈ ರಜಾ ಇಲಾಖೆಯಲ್ಲಿ ಕೂಡ ಶಿಕ್ಷಕರನ್ನ ಎಲೆಕ್ಷನ್ ಡ್ಯೂಟಿಗೆ ಬಳಸ್ಕೊಂಡ್ರಿ, ಬೇರೆ ಬೇರೆ ಎಲ್ಲ ಕರ್ತವ್ಯಕ್ಕೆ ಬಳಸ್ಕೊಂಡ್ರಿ, ಆ 1 ತಿಂಗಳ ರಜಾ ಕೂಡ ಹೋಯ್ತು. ಮತ್ತೆ ಉಳಿದಂತ 1 ತಿಂಗಳ ರಜಾವನ್ನ ಕಳೀತಕ್ಕಂಥ ಸಂದರ್ಭದಲ್ಲಿ ಆ ಕುಟುಂಬಕ್ಕೂ ಅವ್ರಿಗೂ ಕೂಡ ಮಕ್ಕಳಿದ್ದಾರೆ, ನೆಮ್ಮದಿಯ ಬದುಕನ್ನ ಮಾಡಬೇಕು, ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು ಅಂತ ನಮ್ಮ ಶಿಕ್ಷಕರಿಗೆ ಕಾಳಜಿ ತಿಳಿದ್ರು ಕೂಡ ಏಕಾಏಕಿ ನೀವು ಆದೇಶವನ್ನ ತಂದು ಆ ಎಲ್ಲ ಶಿಕ್ಷಕರು ಶಾಲೆಗೆ ಹಾಜರಾಗಬೇಕು ಅಂತ ಹೇಳಿದ್ರಲ್ಲ ನೀವು,
ಅವರೆಲ್ಲ ಟೂರ್ ಹೋಗಿದ್ರು. ಇಲ್ಲೆಲ್ಲ ಅವ್ರವ್ರ ಮನೆ ಕೆಲಸಗಳಿಗೆ ಬೇರೆ ಬೇರೆ ಕೆಲಸ ಹೋದಂತ ಸಂದರ್ಭದಲ್ಲಿ ಇಮಿಡಿಯೇಟ್ ರಶ್ ಆಗ್ಬೇಕು, ಅದರ್ವೈಸ್ ಸಸ್ಪೆಂಡ್ ಮಾಡ್ತೀನಿ ಅಂತ ವೈಜ್ಞಾನಿಕ ವಾಗಿ ಆದೇಶ ನೀಡಿದ್ರಲ್ಲ. ಆದೇಶ ನೀಡಿದ ಮೇಲೆ ಮತ್ತೆ ನಾವು ಒತ್ತಾಯ ಮಾಡಿದ್ರೆ ರದ್ದು ಮಾಡಿದ್ರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ ಹೇಳಿದ್ರಿ. ಸ್ಟ್ರಿಕ್ಟ್ ಆಗಿ ಕ್ಯಾಮರಾ ಇಟ್ಟಿದ್ರಿಂದ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ. ಹಾಗಾದ್ರೆ ಕಳೆದ 5-6 ವರ್ಷದಲ್ಲಿ ಈ ಮಾಸ್ ಕಾಪಿ ಆಗ್ತಾ ಇತ್ತು ಎಸ್ಎಸ್ಎಲ್ಸಿ ಅಲ್ಲಿ ಎಕ್ಸಾಮ್ ಅಲ್ಲಿ ಏನ್ ಹೇಳ್ತೀರಿ ನೀವು? ಶಾಸಕರಾಗಿದ್ರಿ ನೋಡಿ, ಯಾಕೆ ಕ್ವಶನ್ ಮಾಡಿಲ್ಲ ನೋಡಿ? ನಾನು ಏನ್ ಹೇಳ್ತೇನೆ, ನಾನು ನೀವು ಕೇಳಿಸ್ಕೊಳ್ಳಿಲ್ಲ. ನಾನು ಹೇಳಿದ್ದು ವಿಧಾನ ಪರಿಷತ್ತಿನಲ್ಲಿ ನಿಜವಾದ ಶಿಕ್ಷಣ ಕೊಡ್ತಕ್ಕಂತ ಉಡುಪಿ, ಮಂಗಳೂರು, ಶಿವಮೊಗ್ಗ, ಚಿಕ್ಕಮಗಳೂರು, ನಮ್ಮ ನೈಋತ್ಯ ಕ್ಷೇತ್ರದ ಜಿಲ್ಲೆಗಳಲ್ಲಿ ಅನ್ಯಾಯ ಆಗ್ತಾ ಇದೆ. ಆ ಅನ್ಯಾಯನ ಸರಿ ಮಾಡಬೇಕು, ಅದಕ್ಕೋಸ್ಕರ ಈ ಕ್ಯಾಮೆರಾಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ ವಿಧಾನ ಪರಿಷತ್ತಿನಲ್ಲಿ ಒತ್ತಾಯ ಮಾಡಿ ಚರ್ಚೆ ಆಗಿದ ಫಲವಾಗಿ ಆ ಫಲಪ್ರದ ಆಯಿತು. ಆ ಫಲಪ್ರದ ಆದ್ದರಿಂದ 1-2-3-4 ರ್ಯಾಂಕ್ ನಮ್ಮ ನೈಋತ್ಯ ಕ್ಷೇತ್ರಕ್ಕೆ ಬಂತು. ಅದು ಅದು ಈಗ ಈಗ ನಾವು ಇಂಥ ಅನ್ಯಾಯ ಆಗಿದೆ, ಇದನ್ನು ಸರಿ ಮಾಡ್ಬೇಕಾದ್ರೆ ಈ ಕ್ರಮ ಮಾಡಬೇಕು ಅಂತ ಹೇಳಿದ್ರು ನಾವು. ನಾವು ಸರಿ ಆಗ್ತಾ ಇತ್ತು ಅನ್ನೋದು ಶೂರ್, ಅದನ್ನ ನಾನು ಹೇಳ್ತಾ ಇದ್ದೇನೆ. ನಾರ್ತ್ ಕರ್ನಾಟಕದಲ್ಲಿ ಆಗ್ತಾ ಇತ್ತು. ಅದನ್ನ ತಡೆಗಟ್ಟಿ ನಿಜವಾದ ಶಿಕ್ಷಣ ಯಾರು ಕೊಡ್ತಾ ಇದ್ದಾರೆ ಅವರಿಗೆ ನಿಜವಾದ ರ್ಯಾಂಕ್ ಗಳು ಬರಲಿ ಅಂತೇಳಿ ನಾವು ಹೋರಾಟ ಮಾಡಿದ್ವಿ ನಾವು. ಆಗ ಯಾವ ರೀತಿಯ ರಿಸಲ್ಟ್ ಬಂದಿದೆ ಏನು ಅಲ್ಲಿ ನೋಡಿ? ಆ ಮಾಸ್ ಕಾಪಿಯನ್ನ ನಿಲ್ಲಿಸಬೇಕು ಅಂತಲೇ ಕ್ಯಾಮರಾ ಹಾಕ್ಬೇಕು ಅಂತ ಹೇಳಿದ್ರು. ಮಾಸ್ ಆಗಿದ್ದರು ಹೌದು, ಅದು ನಾನು ನೇರವಾಗಿ ಹೇಳ್ತಾ ಇದ್ದೀನಲ್ಲ, ನಾನು ನಾನು ಹೇಳಿದ್ದೀನಲ್ಲ. ಯಾಕೆ ತನಿಖೆ ಮಾಡಿಲ್ಲ? ತನಿಖೆಗೆ ಸರ್ಕಾರ ಆ ಮಟ್ಟದಲ್ಲಿ ನಾನು ಅದಕ್ಕೋಸ್ಕರನೇ ನಿಜವಾದ ಶಿಕ್ಷಣ ಎಲ್ಲಿ ಕೊಡ್ತಾ ಇದ್ದಾರೆ ಅವರಿಗೆ ನಿಜವಾದ ಅಪರಾಧ ಅಂತ ಬರಬೇಕು. ಈ ಸರ್ಕಾರ ಬಂದ ಮೇಲೆ ಆಗಿದ್ದಲ್ಲ ಇದು ಬಹಳ ಹಿಂದೆ ಹಿಂದೆ ಈ ತರ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ. ಅನ್ಯಾಯನ ಸರಿಪಡಿಸಕ್ಕೆ ನಾವು ವಿಧಾನ ಪರಿಷತ್ತಲ್ಲಿ ನಾವು ಹೋರಾಟ ಮಾಡಿದ್ದೇವೆ. ಈ ಶಾಸಕರಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನೀವು ಧ್ವನಿ ಎತ್ತಿದ್ದೀರಿ ಅಂತ ನೀವು ಹೇಳ. ನಾವು ಹೋರಾಟ ಮಾಡಿದ್ದು ನಾನು ಆಗಿದ್ದೆ ಶಾಸಕ ಅವಾಗಲ್ಲ, 1 ವರ್ಷದಲ್ಲಿ 6 ವರ್ಷದಲ್ಲಿ 6 ವರ್ಷದಲ್ಲಿ ನಾವು ಹೋರಾಟ ಮಾಡಿದ ಪರವಾಗಿ ಮೊನ್ನೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕಡೆಗಳಿಗೆ. ಈಗ ನೋಡಿ ಈ ರದ್ದತಿಯನ್ನ ಮೊನ್ನೆ ಶಾಲೆಗಳಿಗೆ ಹಾಜರಾಗಬೇಕು ಶಿಕ್ಷಕರು ಅಂತ ಹೇಳ್ತಕ್ಕಂತ ಅವೈಜ್ಞಾನಿಕ ತೀರ್ಮಾನಗಳನ್ನು ಮಾಡ್ತಾರಲ್ಲ, ಆ ತೀರ್ಮಾನ ಯಾಕೆ ಮಾಡಿದ್ರಿ ನೀವು? ಯಾಕೆ ಮಾಡಿದ್ರಿ ನೀವು ತೀರ್ಮಾನ? ಆ ತೀರ್ಮಾನ ತಪ್ಪು ಅಂತ ನಾವು ಹೇಳಿದ್ರು ಕೂಡ ಕೇಳಿಲ್ಲಲ್ಲ, ಮತ್ತೆ ಯಾಕೆ ರದ್ದು ಮಾಡಿದ್ರಿ? ಕಂಡಿರ್ಲಿಲ್ವ ಅಧಿಕಾರಿಗಳಿಗೆ? ಕಂಡಿರ್ಲಿಲ್ವ ಅಧಿಕಾರಿಗಳಿಗೆ ತಪ್ಪು ಅಂತ ಗೊತ್ತಿರ್ಲಿಲ್ವ? ಸರ್ಕಾರದ ಮಂತ್ರಿಗೆ ಎಜುಕೇಶನ್ ಮಂತ್ರಿಗೆ ಇದು ಗೊತ್ತಿರ್ಲಿಲ್ವ? ನಂದು ಮತ್ತೆ ರದ್ದು ಮಾಡಿದ್ರಲ್ಲ ನೀವು, ಮತ್ತೆ ಮಕ್ಕಳನ್ನ ತರಿಸಿದ್ರು. ಸುಮಾರು ನನ್ನ ಜಿಲ್ಲೆಯಲ್ಲಿ ಹೇಳ್ತೀನಿ, 1,200 ಮಕ್ಕಳು ಫೇಲ್ ಆದಂತ ಮಕ್ಕಳಿದ್ದಾರೆ ಚಿಕ್ಕಮಗಳೂರಿನಲ್ಲಿ. ಅದೇ ತರ ಮಂಗಳೂರಿನಲ್ಲಿ ಕಡಿಮೆ ಮಕ್ಕಳಿದ್ದಾರೆ. ಕೇವಲ 9 ಜನ ಮಕ್ಕಳು ಆಗ್ರಹಿಸಿದ್ರು ಈ ಅವೈಜ್ಞಾನಿಕವಾಗಿ ತಗೊಂಡಂತ ತೀರ್ಮಾನಕ್ಕೆ. ಇಂಥ ತೀರ್ಮಾನಗಳಿಗೆಲ್ಲ ತಿಲಾಂಜಲಿ ಹಾಕಬೇಕು. ಇಂಥ ತೀರ್ಮಾನಗಳನ್ನು ತಗೊಂಡಕ್ಕಂಥ ಸಂದರ್ಭದಲ್ಲಿ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಗಳಿರ್ತಾರೆ, ಅವರು ಕೂಡ ವಿಶ್ವಾಸಕ್ಕಾಗಿ ಕೆಲಸ ಮಾಡಿದರೆ, ಶಿಕ್ಷಣ ಸಂಘದ ಪದಾಧಿಕಾರಿಗಳಿರ್ತಾರೆ, ಅವ್ರನ್ನೆಲ್ಲ ತಗೊಂಡು ನೀವು ಕೆಲಸ ಮಾಡಿದ್ರೆ ಇಂಥ ಅನಾಹುತಗಳು ಆಗೋದಿಲ್ಲ ಅನ್ನೋ ವಿಚಾರವನ್ನು ಎಚ್ಚರಿಕೆಯ ಮಾತನ್ನು ಸರ್ಕಾರಕ್ಕೆ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಾಗಾಗಿ ಕಾಂಗ್ರೆಸ್ಸಿನ ಕೊಡುಗೆ ಈ ಶಿಕ್ಷಣ ಇಲಾಖೆಯಲ್ಲಿ NPS ಇರ್ಬೋದು, OPS ಇರ್ಬೋದು, ಅಥವಾ 10, 15, 20, 25 ಪ್ರಮೋಷನ್ ವಿಚಾರಗಳು ಇರ್ಬೋದು, ಇದರಲ್ಲಿ ಯಾವುದು ನಿಮ್ ಕೊಡುಗೆ ಇಲ್ಲ. ಹಾಗಾಗಿ ಈ ಸರಿ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಪದವೀಧರ ಕ್ಷೇತ್ರದಲ್ಲಿ ಈ ಬಾರಿ ನಮ್ಮ ಜಂಟಿ ಅಭ್ಯರ್ಥಿಗಳಿಗೆ ನಮ್ಮ ಶಿಕ್ಷಕರು ಪದವೀಧರರು ಖಂಡಿತ ತುಂಬು ಹೃದಯದ ಆಶೀರ್ವಾದವನ್ನು ಮಾಡ್ತಾರೆ, ಅತ್ಯಧಿಕ ಬಹುಮತಗಳನ್ನು ನಮ್ಮನ್ನು ಗೆಲ್ಲಿಸ್ತಾರೆ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಇರ್ಬೋದು, BDS ಇರ್ಬೋದು, ಆಡಳಿತ ಮಾಡತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಕಾಣಿಕೆ ಶಿಕ್ಷಣ ಇಲಾಖೆಗೆ ಪದವೀಧರ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷವನ್ನು ಆಶೀರ್ವಾದ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಅತ್ಯಂತ ವಿಶ್ವಾಸದಿಂದ ಇರುತ್ತೆ. ತಂದ್ರಿ ಮತ್ತೆ ರದ್ದು ಮಾಡಿದ್ರಿ, ಇದೇ ಮಾನ್ಯತೆ ನೆಲೆಕಂಡದಲ್ಲಿ ಎಷ್ಟೋ ನ್ಯಾಯ ನಡೀತಾ ಇದೆ. ಆ ಮಾನ್ಯತೆ ನೆಲೆಕೊಳ್ಳೋದ್ರ ಬಗ್ಗೆ ನಾನು ಸಮಿತಿಯಲ್ಲಿ ಇದ್ದೇನೆ, ಸಂಪನ್ಮೂಲವರು ಅಧ್ಯಕ್ಷರಿದ್ರು. ನಮ್ಮ ಕಮಿಟಿ ಕೊಟ್ಟಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಈ ರೀತಿ ತಿರುಚಿ ಎಲ್ಲ ಮಾಡಿದ್ರಿ ನೀವು ದಯವಿಟ್ಟು, ಇದನ್ನು ಈ ರೀತಿ ಹೋಗ್ಬೇಕು ಅಂತ ನಾವು ಒಂದು ರಿಪೋರ್ಟ್ ಕೊಟ್ಟರಲ್ಲ, ಆ ರಿಪೋರ್ಟ್ ತೆಗೆದು ಮೂಲಲ್ಲಿ ಬಿಸಾಕಿದ್ದೀನಿ. ಆ ಮೂಲಲ್ಲಿ ಬಿಸಾಕಿದ ಪರವಾಗಿ ಅನೇಕ ಶಿಕ್ಷಣ ಸಂಸ್ಥೆಗಳು ವಿಶೇಷವಾಗಿ ಅನುದಾನ ರಹಿತ ಮತ್ತು ಅನುದಾನಿತ ಸಂಸ್ಥೆಗಳು ಒಬ್ಬ ಬಹಳ ಶಿಕ್ಷಣ ಸಂಸ್ಥೆಗಳು ನಡೆಸೋದಕ್ಕೆ ಬಹಳ ತೊಂದರೆ ಆಗಿದೆ. ಈಗ ಮತ್ತೆ ನಾವು ಅದ್ರ ಬಗ್ಗೆ ಧ್ವನಿ ಎತ್ತಬೇಕಾಗ್ತದೆ. ಯಾವಾಗ ಧ್ವನಿ ಎತ್ತಬೇಕು? ಈಗ ರಿಸಲ್ಟ್ ಬಂತು, ಒಂದ್ ನಿಮಿಷ ಈಗಲೇ ಬಂತು, ರಿಸಲ್ಟ್ ಬಂತು.
ಇದು ಯಾಕೆ ಬಂತು ರಿಸಲ್ಟ್ ಅನ್ನೋದ್ರ ಬಗ್ಗೆ ನೀವು ಆಲೋಚನೆ ಮಾಡಿ ಮುಂದಿನ ಅಧಿವೇಶನದಲ್ಲಿ ಖಂಡಿತ ಇದ್ರ ಬಗ್ಗೆ ನಾನು ಪ್ರಶ್ನೆ ಕೇಳ್ತೀನಿ ಮತ್ತೆ ಚರ್ಚೆಯಲ್ಲಿ ಭಾಗವಹಿಸ್ತೀನಿ. ಇದಕ್ಕೆ ಪರಿಹಾರ ಕಂಡಿರಿ. ಹಿಂದೆ ಆಗಿರ್ತಕ್ಕಂತ ಅನಾಹುತವನ್ನ ಅದಕ್ಕೆ ಕಾರಣಕರ್ತರು ಯಾರಿದ್ದಾರೆ ಅವ್ರಿಗೆ ಉಪನಿಷ ಆಗ್ಬೇಕು ಅನ್ನೋ ವಿಚಾರವನ್ನು ಮತ್ತೆ ದೊರೆ ಎತ್ತೀವಿ ನಾವು. ಅವ್ರಿಗೆ ಈಗ ಮನವರಿಕೆ ಆಯ್ತಲ್ಲ, ಈಗ ಈ ರಿಸಲ್ಟ್ ಬಂದ್ಮೇಲೆ ಆ ರಿಸಲ್ಟ್ ಬಂದ್ಮೇಲೆ ಮನವರಿಕೆ ಆಯ್ತಮೇಲೆ ಅದು ಮುಂದೆ ಈ ಹಿಂದೆ ಆಗ್ತಾ ಇದ್ದಂತ ಅನಾಹುತಕ್ಕೆ ಯಾರು ಕಾರಣರು ದಯಮಾಡಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ನಾನು ಈಗ ಕೂಡ ಹೇಳ್ತೀನಿ, ನಾಳೆ ಅಧಿವೇಶನದಲ್ಲೂ ಕೂಡ ಹೇಳ್ತೀನಿ. ಎರಡೂ ಕ್ಷೇತ್ರದಲ್ಲಿ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಇದು ನಿಮ್ಮ ನೀವು ಕಳಿಸುವ ಮಂತ್ರಕ್ಕೆ ಪಕ್ಷದ ಇದು ಇವತ್ತು ವಾಪಸ್ ತೆಗೆದಿದೆ. ಭಾಜಪ ಪಕ್ಷದ ವರಿಷ್ಠರು ಜೆಡಿಎಸ್ ಪಕ್ಷದ ವರಿಷ್ಠರು ಅದ್ರ ಬಗ್ಗೆ ಕೂತು ಚರ್ಚೆ ಮಾಡಿ ಸಂಬಂಧಪಟ್ಟವರಲ್ಲಿ ಮಾತುಕತೆ ಮಾಡಿ ಅನ್ನೋ ವಿಶ್ವಾಸ ಇದೆ. ಅದ್ರ ಬಗ್ಗೆ ಮಾತಾಡಿ ಬಗೆಹರಿಸ್ತಾರೆ ಅಂತ ವಿಶ್ವಾಸ ಇದೆ. ಡಾಕ್ಟರ್ ಸರ್ಜಿ ಅವರು ಈಗ ಹಾಗಾಗಿ ಬಿಜೆಪಿ ಕಾರ್ಯಕರ್ತರಿಗೆ ನಿಮ್ಮ ಮೇಲೆ ಬಹಳ ಹಿಂದೆ ಉತ್ತರ ಕೊಟ್ಟಿದ್ದೀನಿ, ಉತ್ತರಗಳು ಕಟ್ಕೊಂಡಿದ್ದೀನಿ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡಿ ಅವ್ರು ಯಾರು ಹೇಳಿದ್ರು ಅಂತ ಹೇಳಿದ್ರು. ಪ್ರೆಸ್ ಹೇಳಿದ್ರು ಮೆನ್ಷನ್ ಇಸ್ ನೇಮ್ ಆಲ್ಸೋ ಅಂಡ್ ಈಸ್ ನೋ ವೇ ಕನೆಕ್ಟೆಡ್ ಟು ಬಿಜೆಪಿ ಅಂಡ್ ಜೆಡಿಎಸ್ ಪಾರ್ಟಿ ರಿಲೇಷನ್ಸ್. ಈಸ್ ನೋ ವೇ ಈಸ್ ನಾಟ್ ಬಿಲಾಂಗ್ ಟು ಜೆಡಿಎಸ್ ಪಾರ್ಟಿ ಅಂಡ್ ಈಸ್ ನಾಟ್ ಬಿಲಾಂಗ್ ಟು ಬಿಜೆಪಿ ಪಾರ್ಟಿ. That's why I don't want to comment on this. Yes. Thank you. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ